ಕೈಲಾಸ ಬಾಗಿಲು ಅಂತ ಅನ್ಬಿಟ್ಟು ಈ ಸ್ಥಳ. ಇಲ್ಲಿಂದ ಮೇಲ್ಗಡೆ ಹೋಗ್ಬಿಟ್ಟು ಬೆಟ್ಟ ಹತ್ತಿ ಕೆಳಗಡೆ ಇಳಿದ್ರೆ ಕೈಲಾಸಕ್ ಹೋಗ್ ಬಂದಂಗೆ. ಇಲ್ಲಿ ಶಿವ ಪಾರ್ವತಿ ಇಬ್ರು ಮಕ್ಳಿಗೆ ಚಿಕ್ಕ ಚಿಕ್ಕ ಮಕ್ಳಿಗೆ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಂತ ಸ್ಥಳ ಇದು. ಅದಕ್ಕೋಸ್ಕರ ಇಲ್ಲಿ 12 ಜ್ಯೋತಿರ್ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ಜ್ಯೋತಿರ್ಲಿಂಗ ನೋಡ್ಬೇಕು ಅಂದ್ರೆ ನಮ್ಮ ಭಾರತ ದೇಶದಲ್ಲಿ 12 ಕಡೆ ಹೋಗ್ಬೇಕು. ಇಲ್ಲಿ ಒಂದೇ ಕಡೆ ದರ್ಶನ ಆಗುತ್ತೆ. ದರ್ಶನ ಮಾಡ್ಕೊಂಡು ನಿಮ್ ಮನಸ್ಸಲ್ಲಿ ಅರ್ಕೆ ಇದ್ರೆ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಅರ್ಕೆ ಮಾಡ್ಕೊಂಡು ಮಂಗಳಾರತಿ ತಗೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಬೆಟ್ಟ ಹತ್ತಿ ಕೈಲಾಸ ಬಾಗ್ಲಿದ್ದು ಒಳ್ಳೇದಾಗುತ್ತೆ.